ನಮಸ್ಕಾರ ಎಲ್ರಿಗೂ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಕುರಿತ ಸರಣಿಗೆ ಮತ್ತೊಂದು ಸಲ ನಿಮಗೆ ಸ್ವಾಗತ ಸೊ ಅಣ್ಣ ಅವ್ರ ಕುರಿತಾಗಿ ನಾವು ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತಾ ಇದ್ವಿ ಒಂದು ತುಂಬ ಪ್ರಧಾನವಾಗಿ ನೆನಪಿಗೆ ಬರೋದು ಅಣ್ಣ ಅವರ ಬಗ್ಗೆ ಯೋಚನೆ ಮಾಡಿದರೆ ಅದು ಅವರು ತಮ್ಮ ಅಭಿಮಾನಿಗಳನ್ನು ಸಂಬೋಧಿಸ್ತಿದ್ದ ರೀತಿ ಅಥವಾ ಅವ್ರನ್ನ ಅವರು ಯಾವ ರೀತಿ ನೋಡ್ತಿದ್ರು ಅನ್ನೋದು ಸೊ ನಿಮಗೆಲ್ಲ ಗೊತ್ತಿರೋದು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಇಡೀ ಜಗತ್ತಲ್ಲಿ ಅಭಿಮಾನಿಗಳನ್ನ ಅಭಿಮಾನಿ ದೇವರು ಅಂತ ಕರೆದದ್ದು ಇದು ಎಲ್ಲಿಂದ ಶುರುವಾಯಿತು ಹೇಗೆ ಶುರುವಾಯಿತು ಇದ್ರ ಬಗ್ಗೆ ಮಾತಾಡಲು ಇದ್ರ ಬಗ್ಗೆ ವಿಚಾರಗಳನ್ನ ಹೇಳಲು ಮತ್ತೊಂದು ಸಲ ನಮ್ಮೊಂದಿಗೆ ಅವರ ಅತ್ಯಾಪ್ತ ಬಳಕದಲ್ಲಿ ಒಬ್ಬರಾಗಿರುವಂತವೀಣ್ ಸಿ ನಿಮಗೆ ಸ್ವಾಗತ ನಮಸ್ಕಾರ ಹೋಗ್ಬಿಟ್ಟು ಸಿನಿಮಾ ನೋಡ್ತಾ ಇದ್ದೆ ಮಾತು ಬೇರೆ ಬರ್ದಂತೆ ಜಟ್ಕಾ ಅಂತ ಸಿನಿಮಾದಲ್ಲಿ ಅದು ನೋಡ್ತಾ ಇದ್ದೆ ನೋಡ್ತಾ ನೋಡ್ತಾ ಅವ್ನು ಬರೆದಿದ್ದು ಕರೆಕ್ಟ್ ಇದೆಯಲ್ಲ ಅನಸು ಮೂಗು ಯಾಕೋ ವಿಪರೀತ ಉದ್ದ ಕಾಣಿಸೋಕೆ ಶುರು ಆಯ್ತು ನನಗೆ ಏನು ಇಷ್ಟು ಉದ್ದ ಇದೆಯಲ್ಲ ಒಂದೊಂದು ಮೂಗು ಅಂತ ನೋಡ್ತಾ ನೋಡ್ದ ಬಹುಶಃ ನಾಲಯಕ್ಕೆ ಕರೆಕ್ಟ್ ಇರ್ಬೋದು ಎಲ್ಲ ಮುಚ್ಕೊಂಡೆ ಬಟ್ ನಿಮ್ಮ ಒಂದ್ ಮೂಗಿದೆಯಲ್ಲ ಅದು ಕಾಣಿಸ್ಬಿಡ್ತೀವಿ ಅಂತ ಸರ್ ಅಲ್ವಾ ನೀವೇ ಅಲ್ವಾ ಅಂತ ಹೌದು ಆ ಎಲ್ಲರೂ ರಾಜ್ಕುಮಾರ್ಗೆ ಜೈ ಅಂತಿದ್ದಾರೆ ನಮ್ಮ ಕನ್ನಡಕ್ಕೆ ನೀವು ಬೇಕು ಸಾರ್ ಅಯ್ಯೋ ಹೌದಾ ಅಂತಿದ್ದವನಿಗೆ ಇವರು ಆ ಪ್ರೀತಿನ ಮೊದಲನೇ ಸಲ ನೋಡಿದೆ ನಾನೊಂದು ಕಣ್ಣಾರೆ ಅವತ್ತು ಮೊದಲನೇ ಸಲ ನನಗೆ ದೇವರ ತರ ಕಂಡ್ರು ಕಂಡೇ ಹರಿಯ ಕಂಡೇ ಅಂತ ಶುರು ಮಾಡ್ದ ಇವ್ರು ಸುಮ್ಮನೆ ಕೈ ಕೊಟ್ಟಿದ್ದಾರೆ ಅವ್ನ ಕಡೆ ನೀರು ಬರ್ತಾ ಇದೆ ರಾಜ್ಕುಮಾರ್ ಸ್ವಲ್ಪ ಎಮೋಷನಲ್ ಆದ್ರು ಅವನು ಪೂರ್ತಿ ದೇವಾದಿ ದೇವ ಎಲ್ಲ ಶುರು ಮಾಡ್ದೆ ಹರಿಯ ಜರಣ ಕಮಲ ಕಂಡೆ ಅಂದ್ರೆ ನಿಲ್ಲಿಸ್ತಾನೆ ಅನ್ಕಂಡ್ರೆ ನಾವು ಅಸಮಾನ ಕಲೆಗಾರ ಇವ ನಮ್ಮ ಫುಲ್ ಹೇಳ್ತಾ ಇದ್ದಾನೆ ಈ ಒಂದು ವಿಚಾರ ಅಂದ್ರೆ ಅಭಿಮಾನಿ ದೇವರುಗಳನ್ನ ಅಂದ್ರೆ ಅಭಿಮಾನಿಗಳನ್ನ ಅಭಿಮಾನಿ ದೇವ್ರು ಅಂತ ಕರೆದಿರೋದ್ರ ಬಗ್ಗೆ ಇದರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಇದು ಎಲ್ರಿಗೂ ಬಿಗಿನಿಂಗ್ ಅಲ್ಲಿ ನೋಡಿ ಹಿರಣ್ಯ ಅವರು ಅಭಿಮಾನಿ ಅನ್ನದಾತರಿಗೆ ನಮಸ್ಕಾರ ಅಂತಲೇ ನಾಟಕ ಶುರು ಮಾಡ್ತಿದ್ರು ಅಭಿಮಾನಿ ಅನ್ನದಾತರು ಅಂತಲೇ ಕರೀತಿದ್ರು ಆಮೇಲೆ ಅವರು ಸ್ವಲ್ಪ ವ್ಯಂಗ್ಯಾನ ಮಾಡೋರು ನಾಲ್ಕು ಕಾಣೆ ಕೊಟ್ಟು ಬಂದಿರುವಂತ ನಿಮಗೆಲ್ಲ ದೊಡ್ಡ ನಮಸ್ಕಾರ ಇಲ್ಲಿ ಪುಕ್ಸಟ್ಟೆ ಪಾಸ್ತವ್ ಬಂದಿರೋರಿಗೆಲ್ಲ ಆಮೇಲೆ ಮಾತಾಡ್ತೀನಿ ಅಂತೆ ಆ ಥರ ಏನೋ ಒಂದಷ್ಟು ತಮಾಷೆ ಮಾಡ್ಕೊಂಡು ಶುರು ಮಾಡೋರು ಬಟ್ ಅನ್ನದಾತರು ಅಭಿಮಾನಿ ಅನ್ನದಾತರು ಅನ್ನೋದನ್ನು ಕೇಳಿದ್ವಿ ಅಭಿಮಾನಿ ದೇವರು ಅಂತಂದ್ರೆ ಅದು ನಾವು ಕೇಳೇ ಇಲ್ಲಿರೋ ವಿಷಯ ಓಕೆ ನಾನು ಒಂದು ಸಲ ನಮ್ಮ ಊರಲ್ಲಿ ನಮ್ಮ ಕೆಳಗೆಳೆಯರು ಗೆಳೆಯರಿದ್ದಾರೆ ಹೇಳಿದರು ಅಭಿಮಾನಿ ದೇವರು ಅಂತಾರಲ್ಲ ಅಂತ ಆ ಥರ ಏನು ದೇವರು ಅಂತ ಕರೆಯೋದು ಏನು ಕಾರಣ ಅಂತ ನನಗೆ ಗೊತ್ತಿಲ್ಲ ಪ ಕೇಳ್ತೀನಿ ಒಂದ್ಸಲ ಹೋದಾಗ ಅಂತ ಕೇಳು ಕೇಳು ಅಂತಂದರು ಹ್ಞೂ ಸರಿ ಅವರೆಲ್ಲ ಸ್ವಲ್ಪ ಹೆಂಗೆ ಆಗಿ ಏನಪ್ಪ ಅನ್ನೋ ಥರ ಕೇಳಿದ್ದ ನಾನು ನಾರ್ಮಲಾಗಿ ಬಂದೆ ಸರ್ ಒಂದೇ ಒಂದು ನಮ್ಮೂರಲ್ಲಿ ಈ ಥರ ಕೇಳಿದ್ರು ಅಭಿಮಾನಿ ದೇವರು ಅಂದ ಏನಾದ್ರು ವಿಶೇಷ ಕಾರಣ ಇದೆಯಾ ಸರ್ ನಿಮ್ಗೆ ಯಾಕೆ ಹಂಗೆ ಅನ್ನಿಸ್ತು ಹಂಗೆ ಕರಿಬೇಕು ಅನ್ನಿಸ್ತು ಏನೋ ಅವ್ರು ಮೆಚ್ಚಿಸ್ಬೇಕು ಒಂದು ಏನೋ ಚಪ್ಪಾಳೆ ತಗೋಬೇಕು ಅಂತ ಅಲ್ಲ ಅವ್ರಿಗೆ ಗೊತ್ತಾಯ್ತು ನಾನು ಕೇಳಿದ್ದೆ ಅಷ್ಟೇ ಅಲ್ಲಿ ಈ ಥರ ಊರಲ್ಲಿ ಹಿಂಗೆ ನೋಡಿ ನಾನು ಕೆಲವು ವಿಷಯಗಳು ನಿಮ್ಗೆ ಹೇಳ್ತೀನಿ ಅಂದರು ಅವಾಗ ನಿಮಗೆ ಅನ್ನಿಸ್ಬೋದು ಯಾಕೆ ನಾನು ದೇವರು ಅಂತ ಕರೆದೆ ಅಂತ ನಿಮಗೂ ಗೊತ್ತಾಗ್ಬೋದು ಅಂತ ಹೇಳಿ ಸರ್ ಅಂತ ಮೊದಲನೇ ಪಿಕ್ಚರ್ ಬೇಡ್ರ ಕಣ್ಣಪ್ಪ ಚೆನ್ನಾಗಿ ಹೋಯಿತು ಅದಾದಮೇಲೆ ಒಂದು ಸಿನಿಮಾಗಳು ಬರುತ್ತೆ ಅಂದ್ಕೊಂಡು ಕೋದ್ರೆ ಬರಲಿಲ್ಲ ಯಾವುದೂ ಬರಲಿಲ್ಲ ಎರಡು ವರ್ಷನೋ ಮೂರು ವರ್ಷ ಆಗಿ ಮತ್ತು ನಾಟಕ ಮಾಡೋದು ಅಂತೆಲ್ಲ ಡಿಸೈಡ್ ಮಾಡಿ ಇವರು ಆಲ್ಮೋಸ್ಟ್ ಅದು ಹೊಟ್ಟೆಪಟ್ಟು ನಡೀಬೇಕಲ್ಲ ಆ ಥರ ಇರೋದ್ರಲ್ಲಿ ಇನ್ನೊಂದು ಸಿನಿಮಾ ಸಿಗ್ತಂತೆ ಸೋದರಿ ಅಂತ ಅದು ಎರಡನೇ ಸಿನಿಮಾ ಅವ್ರದ್ದು ಎರಡು ವರ್ಷ ಬಿಟ್ಟೇನೋ ಸಿಕ್ಕಿದೆ ಆವಾಗ ಅದು ಕೂಡ ಬೇರೆ ಯಾರೋ ಮಾಡಬೇಕಾಗಿತ್ತು ಹೀರೋಗೆ ಅವರೇನೋ ಬರೋಕ್ಕಾಗಲ್ಲ ಅಂತ ಕೈ ಕೊಟ್ಟರು ಅಂತಲೂ ಮುತರಾಜ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಲ್ಲ ಅವ್ರನ್ನ ಹಾಕೋಣ ಅಂದ್ಬಿಟ್ಟು ಇವ್ರನ್ನ ಹಾಕಿದ್ದಾರೆ ಸೊ ಯಾರೋ ಮಾಡಬೇಕಾದ ಪಾತ್ರ ಅವ್ರು ಬರಲಿಲ್ಲ ಅಂತ ನಮಗೆ ಕೊಟ್ಟರು ಸರಿ ಕೊಟ್ಟ ಮೇಲೆ ಮಾಡಿದೆ ಮಾಡಿಬಿಟ್ಟು ಸಿನಿಮಾ ರಿಲೀಸ್ ಆಯಿತು ರಿಲೀಸ್ ಆದಮೇಲೆ ವಿಮರ್ಶೆ ಏನು ಬರುತ್ತೆ ಅಂತ ಅವಾಗ ಒಂದು ಕೂತೂಹಲ್ಲ ನೋಡೋಣ ಏನು ಅಂತ ಪತ್ರಿಕೆ ತೆಗೆದು ನೋಡಿದ್ರೆ ಒಂದು ಪತ್ರಿಕೆಲಿತ್ತು ಈತ ನಾಟಕ ಮಾಡೋಕ್ಕೆ ಲಾಯಕ್ಕು ಸಿನಿಮಾ ಈತನಿಗೆ ಹೊಂದಲ್ಲ ಯಾಕಂದರೆ ಇಷ್ಟುದ ಮೂಗು ಆಮೇಲಿಂದ ಅವರ ಬ ಏನು ಆ ಕೂದಲು ಎಲ್ಲ ನಾಟಕಕ್ಕೆ ಚೆನ್ನಾಗಿದೆ ಸಿನಿಮಾ ಮಾಡೋಕ್ಕೆ ಈ ಈ ಭಕ್ತಿ ನಾಲ ಯಾಕೆ ಅಂತ ಬರ್ಬಿಟ್ಟಿದ್ದಾರೆ ಏನಾಗಬೇಕು ಆ ಹೋದ ತಕ್ಷಣ ಯಾರಿಗಾರು ಕೋಪ ಬರುತ್ತಲ್ಲ ನನಗೆ ಬರಲಿಲ್ಲ ನನಗೆ ಕೋಪ ಬರಲಿಲ್ಲ ನನಗೆ ಸ್ವಲ್ಪ ಭಯ ಆಗೋಯ್ತು ಹೌದಾ ಈ ಹೊಂದಾಣಿಕೆ ಆಗೋಲ್ಲೇನೋ ನನ್ನ ಮುಖ ಸುಮ್ಮನೆ ಸುಮ್ಮನೆ ನೀನು ಒಂದು ಕೆಲಸ ಮಾಡೋಣ ಅಂತ ಪಾರ್ವತಿಗೆ ಹೇಳಿದೆ ಪಾರ್ವತಿ ಇವತ್ತು ಆ ಸಿನಿಮಾ ನೋಡ್ಕೊಂಡು ಬಂದ್ಬಿಡೋಣ ನಾವು ಶಿವಾಜಿ ಥಿಯೇಟ್ರಿತ್ ನೋಡಿ ಜೆಸಿರ್ ನೋಡಲಿಕ್ಕೆ ಶಿವಾಜಿ ಥಿಯೇಟ್ರಿಂದ ಈಗಲ್ಲ ಹೊಡಾಕಿದ್ದಾರೆ ಅಲ್ಲಿ ಹೋದೆ ಜಟ್ಕ ಮಾಡ್ಕೊಂಡು ಹೋದೆ ನಾನು ಪಾರ್ವತಿ ಅಂತ ನೋಡಿ ಹಳೆ ನೆನಪುಗಳು ಕೇಳೋಕೆ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಪಾರ್ವತಿ ಜಟ್ಕ ಮಾಡ್ಕೊಂಡು ಜಟ್ಕ ಜಟ್ಕೊಂಡು ಹೋದಾರೆ ಹೋದೆ ಸಿನಿಮಾ ನೋಡೋಕೆ ಹೋದೆ ಆಮೇಲೆ ಸ್ಟಾರ್ಟ್ ಅಂತ ಕಾಯ್ತಾ ಇದ್ದರೆ ಎಲ್ಲರ ಜೊತೆ ಮುಂದೆ ಹೋಗೋದು ಬೇಡ ಅಂತ ಎಲ್ಲ ಲೈಟ್ ಆಫ್ ಮಾಡಿದ ಮೇಲೆ ಒಳಗಡೆ ಹೋದೆ ಹೋಗ್ಬಿಟ್ಟು ಸಿನಿಮಾ ನೋಡ್ತಾ ಇದ್ದೆ ಅದ್ರಲ್ಲಿ ಒಂದು ಮಾತು ಬೇರೆ ಬರ್ದಂತೆ ಜಟ್ಕಾ ಸಾಬೀತರ ಕಾಣ್ತಾನೆ ಅಂತ ಸಿನಿಮಾದಲ್ಲಿ ಅದು ನೋಡ್ತಾ ಇದ್ದೆ ನೋಡ್ತಾ ನೋಡ್ತಾ ಅವ್ನು ಬರ್ದಿದ್ದು ಕರೆಕ್ಟಾಗೆ ಇದೆಯಲ್ಲ ಅನಿಸು ಮೂಗು ಯಾಕೋ ವಿಪರೀತ ಉದ್ದ ಕಾಣಿಸೋಕೆ ಶುರು ಆಯ್ತು ನನಗೆ ಏನು ಇಷ್ಟು ಉದ್ದ ಇದೆ ಅಲ್ವಾ ಒಂದೊಂದು ಮೂಗು ಅಂತಲ್ಲಿ ನೋಡ್ತಾ ನೋಡ್ತಾ ಆಮೇಲೆ ಇನ್ಯಾರ್ಗೋ ಅಂತೆ ಡ್ರೆಸ್ಸು ಅವ್ನು ಸ್ವಲ್ಪ ಇದು ಇವ್ರು ಸ್ವಲ್ಪ ಕ್ರಷ್ ಅಂದರೆ ಅಂದ್ರೆ ಆವಾಗ ಸ್ವಲ್ಪ ಸಣ್ಣ ಇದ್ರು ಯಾರೋ ಒಬ್ಬ ದಪ್ಪಗಿರೋ ಹೀರೋ ಯಾರೋ ಇದ್ದ ಅವ್ನಿಗೇನೋ ಹೊಲಿಸಿದ್ದು ಅದೆಲ್ಲ ಹಾಕೊಂಡು ದೊಗಳೆ ದೊಗಡೆ ಹಾಕಿ ಕರೆಕ್ಟಾಗಿ ನನಗೆ ಜಟ್ಕ ಥರನೇ ಕಾಣಿಸ್ದೆ ನಾನು ಅಂದರು ಹಂಗೆ ಕಾಣ್ತಾ ಇದ್ದೀನಲ್ಲ ಎಲ್ಲ ದೊಗಳಾಗ್ಬಿಟ್ಟಿದೆ ಮತ್ತೆ ಡ್ರೆಸ್ ಹೊಲಿಯೋ ಶಕ್ತಿ ಇರಲಿಲ್ಲ ಅವಾಗ ಸರಿ ಅವ್ನಿಗೆ ಹೊಲ್ಸಿದ್ದೆ ಇವ್ರಿಗೆ ಹಾಕ್ರಪ್ಪ ಅಂತ ಎಲ್ಲ ನೋಡ್ತಾ ನೋಡ್ತಾ ಅಂದ್ಕೊಂಡು ಅಯ್ಯೋ ಹೌದಲ್ಲ ಹಾಗೆ ಇದೆ ಬಹುಶಃ ನನ್ನ ಸಿನಿಮಾಗೆ ನಾಳೆ ಯಾಕೆ ನೋವು ಕರೆಕ್ಟ್ ಇರ್ಬೋದು ಅಂತೆಲ್ಲ ಯೋಚನೆ ಮಾಡೋದರಲ್ಲಿ ಇಂಟರ್ವೆಲ್ ಬಂದ್ಬಿಡ್ತು ಲೈಟ್ ಎಲ್ಲ ಟಕ್ಕಂತ ಆಯ್ತಲ್ಲ ಇವರು ಮಫ್ಲರ್ ಎಲ್ಲ ಸುತ್ತಕೊಂಡು ಹೋದ್ರಂತೆ ಯಾರು ಗುರ್ತಿಡಿಯೋದು ಬೇಡ ಏನು ಅನ್ಕೊತಾರೆ ಇವನ್ ಬೇರೆ ಹಿಂಗೆ ಬರ್ದಿ ಅಂದರೆ ಅಂದ್ಕೊಂಡು ಸ್ವಲ್ಪ ಇವರು ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು ಸರಿ ಲೈಟ್ ಬರ್ತಾನೆ ತಿರುಗ ಹೆಂಗೆ ಮುಚ್ಕೊಂಡ್ಬಿಟ್ರಂತೆಲ್ಲ ಅವ್ರು ಹೇಳಿ ಚೆನ್ನಾಗಿತ್ತು ಎಲ್ಲ ಮುಚ್ಕೊಂಡೆ ಬಡ್ಡಿ ಮೂಗಿದೆಯಲ್ಲ ಅದು ಕಾಣಿಸ್ಬಿಡ್ತು ಎಲ್ಲರಿಗೂ ಅದು ನೋಡಿ ಎಲ್ಲ ಬಿಟ್ಟು ಹಿಂಗೆ ನೋಡಿದ್ರಂತೆ ನೋಡ್ತಾರಂತ ತಿರ್ಗ ಸ್ಕ್ರೀನ್ ತಿರು ಸರ್ ನೀವೇ ಅಲ್ವಾ ನೀವೇ ಅಲ್ವಾ ಅಂತ ಹೌದು ಅದರಂತೆ ಸರ್ ಬನ್ನಿ ಸರ್ ಬನ್ನಿ ಸರ್ ಅಂತೆಲ್ಲ ಕರ್ಕೊಂಡು ಹೋದ್ರಂತೆ ನೋಡ್ತಾ ನೋಡ್ತಾ ಸ್ಕ್ರೀನ್ ತ ಕರ್ಕೊಂಡೋದ್ರು ಸ್ಕ್ರೀನ್ ಹತ್ರ ಕರ್ಕೊಂಡು ಹೋಗಿ ಎಲ್ಲರೂ ರಾಜ್ಕುಮಾರ್ಗೆ ಜೈ ಅಂತಿದ್ದಾರೆ ನಾನು ಏನೋ ಒಂಥರ ಕುಗ್ಗು ಹೋಗಿರೋನಿಗೆ ಸಡನ್ನಾಗಿ ನೋಡಿದ್ರೆ ಎಲ್ಲರೂ ರಾಜ್ಕುಮಾರ್ಗೆ ಜೈ ನಮ್ಮ ಕನ್ನಡಕ್ಕೆ ನೀವು ಬೇಕು ಸರ್ ಅದು ಇದು ಹೇಳ್ತೀರ ಎಲ್ಲರೂ ಬರ್ತಾರೆ ಶೆಕೆಂಡ್ ಕೊಡ್ತೀರಾ ಇದು ಮಾಡ್ತೀರಾ ಅದು ಮಾಡ್ತೀರ ಯಾರೋಗಿ ಹೂವೆಲ್ಲ ತೊಗೊಂಬಂದು ಕೊಟ್ಟನಂತೆ ಎಲ್ಲ ನೋಡ್ತಾ 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 ನನಗೆ ಒಂದು ಸಲ ಒಂದು ಸಲ ಅಯ್ಯೋ ಹೌದಾ ಅಂತಿದ್ದವನಿಗೆ ಇವರು ಆ ಪ್ರೀತಿನ ಮೊದಲನೇ ಸಲ ನೋಡಿದೆ ನಾನೊಂದು ಕಣ್ಣಾರೆ ಎಲ್ಲರೂ ಹೋಗ್ಳೋರೇ ಬೇಕು ಸರ್ ಸರ್ ನೀವು ಕನ್ನಡಕ್ಕೋಸ್ಕರ ಇರಬೇಕು ಸರ್ ನೀವು ಹಿಂಗೆ ಸರ್ ನೀವು ಹಂಗೆ ಸರ್ ನೀವು ಹಾಡ್ತೀರೋ ಇದ್ರೆ ಏನೇನೋ ಹೇಳ್ತಾ ಇದ್ದಾರೆ ಆವತ್ತು ಮೊದಲನೇ ಸಲ ನನಗೆ ದೇವ್ರ ಥರ ಕಂಡ್ರು ಅಂತ ಯಾರು ಏನಾರ ಬರ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನನಗೆ ಇವ್ರು ಇದ್ದರು ಸಾಕು ಅಂತ ಆವತ್ತು ನಮಸ್ಕಾರ ಮಾಡಿದೆ ನಾನು ದೇವ್ರ ಥರ ಅಂತ ಕಂಡಿದ್ದು ಮೊದಲನೇ ಸಲ ನಾನು ಕಂಡಿದ್ದು ಎರಡನೇ ಸಿನಿಮಾದಲ್ಲಿ ಈ ಥರ ಒಂದು ಆದಾಗ ಆಮೇಲೆ ಏನಾಯಿತು ಒಂದು ಮೂವತ್ತು ನಲ್ವತ್ತು ಸಿನಿಮಾಗಳು ಮಾಡಿದ್ಮೇಲೆ ಯಾರಾದರೂ ಅಂದರೆ ಮೋಸ್ಟ್ಲಿ ಭಕ್ತಿ ಪ್ರಧಾನ ಪಾತ್ರಗಳು ಪೌರಾಣಿಕ ಪಾತ್ರಗಳೇ ಮಾಡ್ತಿದ್ದೆ ನಾನು ಅಂದರು ಆದ್ದರಿಂದ ಏನಾಯಿತು ಎಲ್ಲ ದೇವರ ಪಾತ್ರಗಳು ಅಥವಾ ಭಕ್ತರ ಪಾತ್ರಗಳೆಲ್ಲ ಮಾಡ್ಬಿಟ್ಟು ಯಾರಾದರೂ ಮೀಟ್ ಮಾಡೋಕ್ಕೆ ಬಂದಾಗ ಬಂದ ತಕ್ಷಣ ಅವರು ಅಣ್ಣ ಅಂದ್ ಅಣ್ಣ ನೀವು ದೇವ್ರಣ್ಣ ಅಂತ ಇಲ್ಲಪ್ಪ ನಾನು ನಿಮ್ಮ ಥರನೇ ಮನುಷ್ಯ ನಾನು ದೇವ್ರಿಗೆ ಅಂತೆಲ್ಲ ಕರಿಬೇಡಿ ನಿಮಗೆ ಗೊತ್ತಾಗಲ್ಲ ಅಣ್ಣ ನಮಗೆ ಅಣ್ಣ ನೀವು ದೇವ್ರಣ್ಣ ನಮಸ್ಕಾರ ಮಾಡೋದು ನನಗೆ ಯಾವಾಗಲೂ ಇದೊಂದು ಯೋಚನೆ ಇವರು ಹಂಗೆ ಹೇಳ್ತಾನೆ ನಾನು ಹಂಗಲ್ಲ ಅಲ್ಲ ನಾನು ಹೇಳಿದ್ರೆ ಅವ್ನಿಗೆ ಬೇಜಾರು ಎಸ್ ಅಂದರೆ ನನಗೆ ಬೇಜಾರು ಅವ್ನು ದೇವರು ಅಂತ ನಾನು ಒಪ್ಕೊಂಡು ಹೌದಪ್ಪ ನೀನು ಒಳ್ಳೇದಾಗಲಿ ಅನ್ನೋಕ್ಕಾಗುತ್ತಾ ಆಗಲ್ಲ ಅದು ಅಲ್ಲಪ್ಪ ಅಂದರೆ ಅಣ್ಣ ನಿಮ್ಗೆ ಗೊತ್ತಾಗಲ್ಲ ನೀವು ದೇವರ ನಿಮ್ಮ ಅಣ್ಣ ಅದು ನಿಮ್ಗೆ ಅರ್ಥ ಆಗಲ್ಲ ಅಣ್ಣ ನಮಗೆ ಗೊತ್ತಾಗುತ್ತ ನಾನು ಅಂತೇಳಿ ಕಾಲು ಹಿಡಿತಾನೆ ಈಗ ಕಾಲು ಹಿಡಿಬೇಡ ಅಂದರೆ ಅವನು ಬೇಜಾರು ಆಯ್ತಪ್ಪ ಓಕೆ ಅಂತ ಆಶೀರ್ವಾದ ಮಾಡೋಕ್ಕೆ ನನಗೆ ಬೇಜಾರು ಇದ್ರಲ್ಲಿ ಹೆಂಗೆ ಹೊರಗೆ ಬರೋದು ಅಂತ ತುಂಬ ಯೋಚನೆ ಮಾಡ್ತಿದ್ದೆ ನಾನು ಅಂದ್ರೆ ಇದು ಯಾಕೆ ಯಾಕಂದರೆ ಒಂದು ಗೈಡ್ ಅಂತ ಒಂದು ಸಿನಿಮಾ ನೋಡಿದ್ದೆ ಅಂದರು ಅದರಲ್ಲ ನಾನು ಅನ್ಕೊಂಡು ನಂಬ್ಕೊಂಡು ಅವನು ಹೆಂಗೆ ಹೆಂಗ್ ಆಗ್ತಾನಂತೇನು ಆ ಥರದ್ದು ನಾನು ನೋಡಿರೋ ಪಿಚ್ಚರು ಆ ಥರ ಏನಾರ ದೇವರಂತ ಆಗ್ಬಿಟ್ರೆ ನಾನು ಇವರೆಲ್ಲ ಹೇಳಿ ನಂಬ್ಕೊಂಡು ಹೌದು ಹೌದು ನಾನು ದೇವರು ಅಂತ ಹಿಂಗೆ ಕೂತ್ಕೊಳ್ಳುತ್ತ ಹಂಗೆ ಏನಾರ ಆಗ್ಬಿಟ್ರೆ ಇವ್ರಿಗೆ ಒಂದು ಇದಕ್ಕೆ ಸಿಗಾಕೋಬಾರ್ದು ಇದರಿಂದ ಹೊರಗೆ ಬರಬೇಕು ಅಂತ ಹೆಂಗೆ ಬರೋದು ಅಂತ ಗೊತ್ತಿಲ್ಲ ಅಂದ್ ಆಮೇಲೆ ಸಡನ್ನಾಗಿ ನೋಡಿ ನಾಟಕ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ ಇವ್ರಿಗೆ ಸಡನ್ನಾಗಿ ನನಗೆ ಒಂದು ಸೀನ್ ಜ್ಞಾಪಕ ಬಂತು ಅಂತ ಕೃಷ್ಣ ಮಹಾಭಾರತದ್ದು ಸೀನ್ ಇದು ಕೃಷ್ಣ ಧರ್ಮರಾಯನ್ ಕರಿತಾನೆ ಧರ್ಮರಾಯನ್ ಕರೆದು ಹೇಳ್ತಾನೆ ಈ ಊರಲ್ಲಿ ಒಂದು ನೂರು ಜನ ಕೆಟ್ಟವ್ರು ಯಾರ್ಯಾರಿದ್ದಾರೆ ಅವ್ರದ್ದೊಂದು ಲಿಸ್ಟ್ ಮಾಡ್ಕೊಂಬಾಪ ನೋಡೋಣ ಅಂತ ಆಯಿತು ಕೃಷ್ಣ ದುರ್ಯೋಧನ ಕರಿದ್ದಾನೆ ಇವರಲ್ಲಿ ನೂರು ಜನ ಒಳ್ಳೆಯವರು ಇದ್ದಾರೆ ಒಂದು ಲಿಸ್ಟ್ ಮಾಡ್ಕೊಂಬ ನೋಡೋಣ ಅಂತ ಸರಿ ಅಂತ ಇಬ್ಬರು ಹೋಗ್ತಾರೆ ಒಂದಷ್ಟು ದಿವಸ ಬಿಟ್ಟು ಇಬ್ಬರು ಬರ್ತಾರೆ ಒಬ್ಬೊಬ್ಬರು ಬರ್ತಾರೆ ಧರ್ಮನ ಕೇಳ್ತಾನೆ ಸಿಕ್ಕಿದ್ರಾ ನೂರು ಜನ ಕೆಟ್ಟವರು ಅಂತ ಇಲ್ಲ ಎಲ್ಲ ಕಡೆ ಹುಡುಗದೆ ಕೃಷ್ಣ ಕೆಟ್ಟವರು ಅಂತ ಯಾರೂ ಕಾಣಲೇ ಇಲ್ಲ ಏನೋ ಸಮಯ ಸಂದರ್ಭಕ್ಕೆ ಒಂದಷ್ಟು ತಪ್ಪುಗಳು ಮಾಡಿರ್ಬೋದು ಅವರು ಇಲ್ಲಾ ಕಾಲ ಬಟ್ ಅಷ್ಟಕ್ಕೆ ಅವ್ರನ್ನ ಕೆಟ್ಟವರು ಅನ್ನೋ ನನಗೆ ಮನಸ್ಸು ಬರ್ತಾರೆ ನನಗೆ ಒಂದು ಹೆಸರು ಕೂಡ ಸಿಗಲಿಲ್ಲ ಅಂತ ಸರಿ ಅಂತ ದುರ್ಯೋಧನ ಸಿಕ್ಕಿದ್ರೆ ಸಿಕ್ಕತ್ತೆಣಪ್ಪ ಒಳ್ಳೆಯವರು ಎಲ್ಲಿ ಒಳ್ಳೆಯವರ ಗಿಡ ಎಲ್ಲ ಕಳ್ಳರು ಎಲ್ಲ ಅಂದರೆ ಅವ್ನು ಫುಲ್ ನೆಗೆಟಿವ್ ಒಬ್ಬನು ಒಳ್ಳೆಯವನಿಲ್ಲ ಈ ಜಗತ್ತಲ್ಲಿ ನೋಡ್ತಾ ಬಂದೆ ನಾನು ಎಲ್ಲ ಇವರಾದ್ರೂ ಒಬ್ಬನ ಹೆಸರು ಸಿಗಲಿಲ್ಲ ಅಂತ ನೋಡಿ ಅವ್ನಿಗೆ ಕೆಟ್ಟವ್ರು ಸಿಗಲಿಲ್ಲ ಇವನು ಒಳ್ಳೆಯವ್ರು ಸಿಗಲಿಲ್ಲ ಅಲ್ಲಿಗೆ ನಮ್ಗೆ ಹೇಳೋರು ಅರ್ಥ ಕೃಷ್ಣ ಹೇಳ್ತಾರೆ ನಮ್ಮೇಲೆ ಜನರಿಗೆ ಇದರ ಅರ್ಥ ಏನು ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದೇ ನೀವು ನೋಡೋದು ದೃಷ್ಟಿಯಂತೆ ಸೃಷ್ಟಿ ಕರೆಕ್ಟ್ ನೀನು ಒಳ್ಳೆಯವನಾಗೆ ನಿಂಗೆಲ್ಲ ಒಳ್ಳೆಯವರೇ ಕಾಣ್ತಾರೆ ಅವರಲ್ಲಿ ಒಳ್ಳೆ ಗುಣಗಳೇ ಕಾಣ್ತವೆ ನೀನು ಕೆಟ್ಟವನಾದ್ರೆ ನೀನು ಎಲ್ಲ ಕಡೆ ಹುಡುಕೇ ಹುಡುಕ್ತೀಯ ಅಂತ ಕೃಷ್ಣ ಹೇಳ್ತಾನೆ ಅಂತ ಒಂದು ಮಾತು ಅದು ಜ್ಞಾಪಕ ಬಂದರೆ ನನಗೊಂದು ಉತ್ತರ ಹೊಡೆದಂಗೆ ಆಗೋಯ್ತು ಯಕ್ಕಂತ ಖುಷಿಯಾಗ್ಬಿಟ್ಟೆ ನಾನು ಇದು ಜ್ಞಾಪಕ ಬಂತಲ್ಲ ನನಗೆ ಅಲ್ಲಿಗೆ ಅವನ ಅಣ್ಣ ನೀವು ದೇವ್ರ ಅಣ್ಣ ಅಂದರೆ ನಾನಲ್ಲ ಅವನ ಮೈಂಡ್ ಎಷ್ಟು ಪ್ಯೂರ್ ಆಗಿದೆ ಅಂದರೆ ಅವನಿಗೆ ಒಬ್ಬ ಕೈ ಕಲಿರೋ ಮನುಷ್ಯ ನಂತರನ ಮನುಷ್ಯ ಅಂತ ಅಂದ್ಕೋತಾ ಇಲ್ಲ ಅವನು ವೈ ಬಿಕಾಸ್ ಹಿ ಹಿಮ್ಸೆಲ್ಫ್ ಇಸ್ ಗಾಡ್ ಅವನು ದೇವರು ಅವನ ದೇವರಾಗಿದ್ದರಿಂದ ಅವನ ಮನಸ್ಸು ಪ್ಯೂರಾಗಿದೆ ಅವಾಗ ಅವ್ನಿಗೆ ಏನು ರಾಜ್ಕುಮಾರು ಇದು ಗೊತ್ತಿಲ್ಲ ಅಣ್ಣ ನೀವು ನಾನು ಅನ್ಬೇಕಾರೆ ಅವ್ನು ಪ್ಯೂರಾಗಿ ನೋಡ್ತೀಯ ನನ್ನ ಅದೇ ಅವನು ದೆವ್ವ ಥರ ನೋಡಿದ್ರೆ ದೆವ್ವನೇ ಕಾಣ್ತಿದ್ದೆ ಏನು ನಾನು ನೀವು ದೆವ್ವ ಥರ ಕಾಣ್ತಾ ಅವನು ದೇವರಾಯ್ನ ನಾನು ದೇವ್ರ ಥರ ಕಾಣ್ತಾ ಇದ್ದೀನಿ ಅಲ್ಲಿಗೆ ಒಂದು ಸತ್ಯ ಗೊತ್ತಾಯಿತು ಅವನು ಹೇಳ್ತಿರುವಂಗೆ ನಾನಲ್ಲ ದೇವರು ಅದನ್ನು ನೋಡ್ತೇನಲ್ಲ ಅವನ ದೃಷ್ಟಿ ಇದೆಯಲ್ಲ ಅಲ್ಲಿಗೆ ಆ ಅವನ ಮನಸ್ಸಿದೆಲ್ಲ ನೋಡ್ತೇನೆ ಅವನೇ ದೇವರು ಆ ದೇವರು ಅವನು ಅಂತ ಗೊತ್ತಾಯ್ತು ನಾನು ಭಾರ ಇಳಿದೋಗ್ಬಿಡ್ತು ಆಮೇಲೆ ನೆಕ್ಸ್ಟ್ ಯಾರಾದರೂ ಬಂದು ಅಣ್ಣ ನೀವು ದೇವರನ್ನೆ ಆಯ್ತಪ್ಪ ಅಂತ ನಿಜ ನೀನು ಹೇಳೋದು ಯಾಕಂದರೆ ದೇವ್ರ ಕಣ್ಣಿಗೆ ದೇವರೇ ಕಾಣೋದು ಆದ್ದರಿಂದ ನಾನಲ್ಲಪ್ಪ ಅಭಿಮಾನಿಗಳು ನೀವು ದೇವರು ಅಂತ ಹೇಳೋಕೆ ಶುರು ಮಾಡಿದೆ ನೋಡಿ ಎಷ್ಟು ಲಾಜಿಕಲ್ ಆಗಿ ಯೋಚನೆ ಮಾಡಿದೆ ನೋಡಿ ಏನೋ ಒಂದು ಸ್ಕೋಪ್ ತೊಳ್ದು ಹೌದಾ ನಾನು ನಮ್ಗೆ ಅನಿಸ್ಬೋದು ಏ ಸರ್ ನಿಮ್ಮತ್ತೇನೋ ಒಂದು ದೈವಾಂಶ ಇದೆ ಸರ್ ಅದೇ ಏನು ಸ್ವಲ್ಪ ಹಿಂಗೆ ಕೂತಾಯ್ತೀವಿ ಬೇಕಾರೆ ನಾವು ಮೊದಲಿಂದ ನೋಡಿದ್ದೀನಿ ಏನು ಗೊತ್ತಾ ನಾನು ಏನು ಕೆಲಸ ಹಾಕೋರು ಆಗೋಗುತ್ತೆ ಅದೇನೋ ದೇವ್ರ ಏನೋ ಹಿಂಗೆ ಅನ್ಕೊಂಬರ್ತೀನೋ ಬೇಕಾರೆ ಅವ್ರು ನೋಡಿ ಬೇಡ ಇದು ನನಗೆ ಸೋಂಕು ಬೇಡ ಇಲ್ಲೆಲ್ಲೋ ಒಂದು ಅಹಂಕಾರದಿಂದ ಬೆಳೆಯೋದು ಬೇಡ ಇದೆಲ್ಲೋ ಅದಕ್ಕೆ ಹೆಂಗೆ ಇದ್ರು ಅವರು ನೋಡೋಕೆ ಒಂದು ಒಳ್ಳೆಯ ಇದು ಸಿಕ್ತು ಅವ್ರಿಗೇನು ಟ್ವಿಸ್ಟ್ ಸಿಕ್ತು ಈ ಕಥೆಯಿಂದ ಅಲ್ಲಿಂದ ನಾನು ಹೇಳೋಕೆ ಶುರು ಮಾಡಿದೆ ಅಂತ ಆಮೇಲೆ ಅಭಿಮಾನಿ ದೇವರು ಅಂತ ಬರೀ ಮಾಯ ಬಾಯಿ ಮಾತಿಗೆ ಹೇಳಿಲ್ಲ ಅವರು ಸರಿ ಏನೋ ಒಂದು ಹೆಂಗೆ ಕಳ್ಕೊಂಡಪ್ಪ ಅಲ್ಲ ಲಿಟ್ರಲಿ ಯಾಕಂದ್ರೆ ನಾನು ಹೇಳಿದ್ನಲ್ಲ ಆ ಸೀನಿಂದ ಕೊನೆಯ ಸಿನಿಮಾವರೆಗೂ ಅಭಿಮಾನಿಗಳನ್ನ ಪ್ರೀತಿಯಿಂದ ನೋಡಿಕೊಂಡವರು ಕೊನೆಗವ್ರ ಅಂತ್ಯಕ್ರಿಯೆ ಕೂಡ ಅಭಿಮಾನಿಗಳೇ ಮಾಡಬೇಕಾಯ್ತು ಮಾಡಿದ್ರು ಹಾಗೆ ನಡುವು ಯಾಕಂದ್ರೆ ಅಭಿಮಾನಿಗಳ ಜೊತೆನೇ ಆಗೋಯ್ತು ಅವ್ರದೆಲ್ಲ ಯಾಕೆ ಅಭಿಮಾನಿಗಳನ್ನ ದೇವರು ಅಂತ ಅವರು ಬರೀ ಬಾಯಿ ಮಾತುಗಳನ್ನ ನಿಜ ಜೀವನದಲ್ಲಿ ಅದನ್ನು ಯಾಕೆ ಅಳವಡಿಸ್ಕೊಂಡಿದ್ರು ಅಂತ ಒಂದೆರಡು ಇನ್ಸಿಡೆಂಟ್ ಜ್ಞಾಪಿಸ್ಕೊಂಡು ಹೇಳ್ತೀನಿ ಮೊದಲನೇದು ಹುಬ್ಳಿ ನಾನು ಕೆಲವು ಕಡೆ ಹೇಳಿದ್ದೀನಿ ಈ ವಿಷಯನ ಹುಬ್ಳಿಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡು ಚಿತ್ರೀಕರಣ ಆಗ್ತಾಯಿತ್ತು ಸರಿ ನಾವು ಅಲ್ಲಿ ಬೆಳಗಿಂದ ಬಿಸಿಲು ಬಿಸಿಲಿನ ಜಳ ಅಲ್ಲಿ ಸಿಕ್ಕಾಬಟ್ಟೆ ಸರಿ ಅಲ್ಲಿ ರಾಜ್ಕುಮಾರ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆಮೇಲೆ ಅಲ್ಲಿ ರೋಡ್ ಮಧ್ಯ ಮಧ್ಯೆ ರೋಡ್ ಬ್ಲಾಕ್ ಆಗ್ಬಿಟ್ಟಿದೆ ಆ ಕಡೆ ಎಲ್ಲ ಜನ ಸೇರ್ಬಿಟ್ಟಿದ್ದಾರೆ ಬೇರೆ ಯಾರು ಪರ್ಮಿಷನ್ ಸಿಗ್ತಿರ್ಲಿಲ್ಲ ಅಲ್ಲಿ ಶೂಟಿಂಗ್ ಅಲ್ಲಿ ಬೇರೆ ಏನಾಗಿದೆ ಈ ಮೊಮ್ಮಕ್ಳು ಎಲ್ಲ ಬಂದಿದ್ದಾರೆ ಅವ್ರ ಜೊತೆ ಆಕ್ಟ್ ಮಾಡೋಕೆ ರಾಜ್ಕುಮಾರ್ ಅವ್ರ ಮೊಮ್ಮಕ್ಕಳು ವಿನಯ್ ಎಲ್ಲ ಇದ್ರು ವಿನಯ್ ರಾಜ್ಕುಮಾರ್ ಎಲ್ಲ ಬಂದಿದ್ದಾರೆ ಲಕ್ಷ್ಮಿ ಅವರ ಮಗಳು ಎಲ್ಲ ಇದ್ರು ಸರಿ ಅಲ್ಲಿ ಎಷ್ಟೋ ಸಂದರ್ಭದಲ್ಲಿ ಎಲ್ಲ ಒಂದಷ್ಟು ಕುರ್ಚಿಗಳು ಇಟ್ಟಿರ್ತಾರಲ್ಲ ಕೂತ್ಗಳಿಗೆ ಸರಿ ಪರ್ವತ್ತ ಮೂರು ಕೂತಿದ್ದಾರೆ ಮಕ್ಕಳೆಲ್ಲ ಕೂತಾರೆ ರಾಜಕುಮಾರ್ ಬಂದಾಗ ಯಾರಿದ್ರು ಏಯ್ ಏ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಿಂತ್ಕೊಂಡೇ ಇರೋರು ಅವರು ಯಾರೋ ಇಲ್ಲ ಎಲ್ಲ ಕೂಬಿಟ್ಟು ರಾಜಕುಮಾರ್ ಏ ಇಲ್ಲ ಇಲ್ಲ ಕೂತ್ಕೊಳ್ಳಿ ಕೂತು ನೀವು ನಿಂತ್ಕೊಬೇಡಿ ನಿಂತ್ಕೊಂಡೇ ಇರೋರು ನಾನು ನೋಡ್ದಾನೆ ಇದ್ದೆ ಅಷ್ಟು ಬಿಸಿಲು ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಆ ಏಜಲ್ಲಿ ಅದರಲ್ಲೂ ನೋಡೋದು ಒಂದು ಸಣ್ಣ ವಿಷಯ ನೆನ್ಬಿಡ್ತೀನಿ ನಾನು ಕೂಡ ಇದೇ ಇದೆಯಲ್ಲ ಅನ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರೆ ಎಲ್ಲರದ್ದು ವಿಶೀಲ್ ಕ್ಲಾಪು ರಾಜ್ಕುಮಾರ್ ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂದರೆ ನನಗೆ ಭಾರಿ ಖುಷಿಯಾಯಿತು ನೋಡಮ್ಮ ಏನು ರಾಪ್ ಡ್ಯಾನ್ಸ್ ಅಂತ ನಿಜ ನಿಜಪ್ರವೀಣ ಆದರೆ ಈ ವಯಸ್ಸಲ್ಲೂ ಅವ್ರನ್ನ ನಮಗೋಸ್ಕರ ದುಡಿತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ ಅಂದರು ಪಾರ್ವತಮ್ಮರು ಇನ್ನೂ ಅವ್ರ ಕೈಯಲ್ಲಿ ದುಡಿಸ್ತಾ ಇದ್ದೀನಲ್ಲ ಈ ವಯಸ್ಸಲ್ಲೂ ಅನ್ಸುತ್ತೆ ನೋಡ ಫಸ್ಟ್ ಟೈಮ್ನು ನೋಡೋದು ಅಬ್ಬ ಒಂದು ಹೆಂಡತಿ ಮಾತ್ರ ಈ ರೀತಿ ನೋಡೋಕ್ಕೆ ಸಾಧ್ಯ ಒಂದು ತಾಯಿ ಹೃದಯ ಇರೋ ಹೆಂಡತಿ ಮಾತ್ರ ನಾವೆಲ್ಲ ಎಂಜಾಯ್ ಮಾಡ್ತಿದ್ದೀವಿ ಎಲ್ಲರೂ ವಿಜಿಲ್ ಹುಡ್ತಾರೆ ಕ್ಲೈ ಪುಡಿತಾರೆ ಯಾರಿಗೂ ಈ ಒಂದು ಹಿರಿಯ ವ್ಯಕ್ತಿ ಈ ಥರ ಪಾಪ ಈ ಬಿಸಿಲಲ್ಲಿ ಡ್ಯಾನ್ಸ್ ಮಾಡಿ ಸುಸ್ತಾಗ್ತಿದ್ದಾರೆ ನಮಗೆ ಅನ್ಸಲೇ ಇಲ್ಲ ಏ ರಾಜ್ ಸೂಪರ್ ಸ್ಟಾರ್ ನಮ್ಗೆ ಎಷ್ಟು ಮುಗಿದಿದೆ ಅವ್ರು ನೋಡಿ ಗಂಡನಾಗಿ ನೋಡಿದ್ರು ಅಯ್ಯೋ ಪಾಪ ಈಗಲೂ ನೋಡೋಲ್ಲ ಬಿಸಿಲಲ್ಲಿ ಸುಸ್ತಾಗಿ ಬರ್ತಾರೇನೋ ಅವ್ರ ದೃಷ್ಟಿ ಅದಿತ್ತು ಇದೆಲ್ಲ ಆಯಿತಾ ಇದೆಲ್ಲ ಆಗಿ ಮತ್ತೆ ವಾಪಸ್ ಹತ್ರ ಬಂದ್ವಿ ಅಲ್ಲಿ ಹೋಟ್ಲಲ್ಲಿ ರೂಮ್ ಮಾಡಿದ್ವಿ ಹತ್ರ ಬಂದರೆ ಯಾರೋ ಒಬ್ಬನು ಗೊತ್ತಾಗ್ಬಿಟ್ಟಿದೆ ಇದು ರಾಜಕುಮಾರ್ ಇಳ್ಕೊಂಡಿರೋ ಹೋಟ್ಲು ಅಂತ ಅವನು ಶೂಟಿಂಗ್ ಮುಗಿದು ಬರೋವರೆಗೂ ಕಾಯ್ತಾ ಇದ್ದಾನೆ ಬರೋತಿಗೆ ಆರು ಆರೂವರೆವರೆಗೂ ಅಲ್ಲಿ ಶೂಟಿಂಗ್ ಎಲ್ಲ ಆಯಿತು ಅಲ್ಲಿ ಬರವತಿ ಏಳುವರೆ ಏಳು ಮುಖಾಲ ಏನೋ ಆಗಿರಬೇಕು ಹೇಳೋದು ಅವ್ನು ಇದ್ದಾನೆ ಫುಲ್ಲು ಬರುವಾಗ ಮಾತಾಡ್ಸಿಬಿ ಅಲ್ಲಿ ಸಿಗಲ್ವಲ್ಲ ಅಲ್ಲೆಲ್ಲ ಫುಲ್ ರಶ್ ಇತ್ತು ಸಿಗೋಲ್ಲ ಬಂದರು ಬಂದ್ಬಿಟ್ಟು ಇವರು ಸುಸ್ತಾಗಿ ಬಂದಿದ್ದಾರೆ ನಿಜವಾಗಿ ಹೇಳಬೇಕು ಅಂದರೆ ಬಿಸ್ಲು ಝಳ ನಿಂತ್ಕೊಂಡಿದ್ರು ಸುಮಾರು ಹೊತ್ತು ಅದು ಡ್ಯಾನ್ಸು ರೀಟೇಕು ಆಮೇಲೆ ಏನೋ ಹಿಂದಿನಗಡೆ ಎಲ್ಲ ಡ್ಯಾನ್ಸರ್ಸ್ ಎಲ್ಲ ಇದ್ದಾರೆ ಅವ ಇದೆಲ್ಲ ಬಾರಿಸೋರಿದ್ದಾರೆ ಅಲ್ಲಿ ಒಂದು ಮಿಸ್ ಆದರೂ ಮತ್ತು ಒನ್ ಮೋರ್ ಅಂತಾರೆ ಡ್ಯಾನ್ಸ್ ಮಾಡ್ಸರು ಯಾರಾದ್ರೂ ಒಬ್ಬರು ಸ್ಟೆಪ್ಸು ಅಥವಾ ಒಬ್ಬರು ರಿದಮ್ ತಪ್ಪಾದ್ರೂ ರೀ ಕರೆಕ್ಟ್ ಆಗಿರಿ ಅಂತೇನು ಹೇಳ್ಬಿಟ್ಟು ಮತ್ತೆ ಇವ್ರು ಡ್ಯಾನ್ಸ್ ಮಾಡಬೇಕು ಹ್ಞೂ ಇಷ್ಟೆಲ್ಲ ಮಾಡಿ ಸುಸ್ತಾಗಿ ಬಂದ್ರೆ ಅಷ್ಟೆಲ್ಲ ಒಂದು ಬಂದು ಹಣ ಅಂತೇಳಿ ಬಂದ್ಬಿಟ್ಟ ಹಾಂ ಅಂತಂದ್ರು ಅಣ್ಣ ಅಂತ ನಮಸ್ಕಾರ ಮಾಡ್ದೆ ಅಷ್ಟಲ್ಲೇ ಒಂದಷ್ಟು ಜೊತೆಲಿ ಬಂದಿದ್ರು ಅವ್ರಿಗೆಲ್ಲ ಗೊತ್ತಲ್ಲ ಎಷ್ಟೆಲ್ಲ ಹೊತ್ತಾಗಿದೆ ಸರಿ ಸರಿ ಬಾಪ್ಪ ಬಾಪಾ ಅಂದರು ಹಣ ಹಣ ಅಂತ ಕೈ ಹಿಡ್ಕೊಂಡು ಇರಿ ಅಂದರು ಎಲ್ಲರೂ ತಡೆದ್ರು ಇದೆ ಏನಪ್ಪ ಕೈ ಹಿಡ್ಕೊಂಡು ರಾಜ್ಕುಮಾರ್ ಏನಪ್ಪ ಅಂದರು ಅಣ್ಣ ಕಣ್ಣಲ್ಲಿ ಇರೋದು ಫುಲ್ ಕಣ್ಣಲ್ಲಿ ಬಂತು ಹಿಡ್ಕೊಂಡು ನಾನು ಕೈ ಒಂದು ತಡ್ಕೊಳ್ಳೋಕೆ ಹಾ ತತ್ಪುಟ್ಟ ಸುಮ್ಮನೆ ರಾಜ್ಕುಮಾರ್ ಮತ್ತು ಯಾರೋ ಹಿಂಗೆ ಇರ್ರಿ ಅಂದರು ಸುಮ್ಮನೆ ಬಿಡ್ರಿ ಅಂತ ಅವರು ಸಹ ಹಿಂಗೆ ಇಡ್ಕೊಂಡು ಕಂಡೇ ಹರಿಯ ಕಂಡೇ ಅಂತ ಶುರು ಮಾಡ್ದ ಇವ್ರು ಸುಮ್ಮನೆ ಹಿಂಗೆ ಕೈ ಕೊಟ್ಟಿದ್ದಾರೆ ಅವ್ನ ಕಡೆ ನೀರು ಬರ್ತಾಯಿದೆ ರಾಜಕುಮಾರ್ ಸ್ವಲ್ಪ ಇಮೋಷ್ಲಾದರು ಅವನು ಪೂರ್ತಿ ದೇವಾದಿ ದೇವ ಎಲ್ಲ ಶುರು ಮಾಡಿದೆ ಜರಣ ಕಮಲ ಖಂಡ ನಿಲ್ಲಿಸ್ತಾನೆ ಅಂದ್ಕೊಂಡ್ರೆ ನಾವು ಅಸಮಾನ ಕಲೆಗಾರ ಇವ ನಮ್ಮಅನು ಫುಲ್ ಹೇಳ್ತಾ ಇದ್ದಾನೆ ಏನೋ ಒಂದು ಪ್ಯಾರ ಹೇಳ ಮುಗಿಸ್ತಾನೆ ಅಂತ ನಾವು ಪೇಷೆಂಟ್ಲಿ ಇದ್ದೀವಿ ಫಸ್ಟು ನಾವೇ ಸುಸ್ತಾಗಿ ಬಿಡಿದ್ದೀವಿ ಅವ್ರಿಗೆ ಸುಸ್ತಾಗಿರ್ಬೋದು ಅಲ್ಲಿ ಒಂದು ಪ್ಯಾರ ಮುಗೀತು ಹಾಂ ಏನೋ ಅಂದರೆ ಫುಲ್ ಅಸಮಾನ ಕಲೆಗಾರ ಇವ ನಮ್ಮ ವಿಠಲ ಅಂತ ಶುರು ಮಾಡಿದೆ ಸರ್ ಆಮೇಲೆ ನೋಡ್ದೆ ಪೂರ್ತಿ ಆಡು ಈಗ ಮುಗಿಸ್ತಾನೇನೋ ಆಗ ಮುಗಿಸ್ತಾನೇನೋ ಅಂತೇಳಿ ಇವರು ಸುಮ್ಮನೆ ಹಿಂಗಿದ್ದಾರೆ ಅಷ್ಟೇ ಹಿಂಗೆ ಕೊಟ್ಟಿದ್ದಾರೆ ಅಷ್ಟೆ ಫುಲ್ಲು ಅವನು ಹೇಳ್ತಾ 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 ಎಲ್ಲ ಮುಗಿಯೋ ನಮ್ಮ ಪದದಲ್ಲಿ ಉದ್ದೋಗ್ಬಿಟ್ಟಿದೆ ಅವ್ನು ಎಲ್ಲಿಂದ ಬಂದಪ್ಪ ಅಂತ ಬಟ್ ಅವ್ರು ನೋಡಿ ಅವನ ಅಭಿಮಾನಿ ಅವನು ಬಾ ಮುಟ್ಟಕ್ಕೆ ಬಿಡಲ ಯಾರು ಇರ್ಲಿ ಎಲ್ಲ ಆದಮೇಲೆ ಎಲ್ಲಾದ್ಮೇಲೆ ಅವನು ತಿರು ಫುಲ್ ಗಂಟೆ ಆಗಿ ಮತ್ತೆ ನಮಸ್ಕೊಂಡು ಮಾಡಿದ ಬರಲಪ್ಪ ಅಂದ್ರೆ ಹಿಂಗೆ ಅಂದ್ಕೊಂಡು ಹೋದರು ಈ ಪೇಷನ್ಸ್ ಯಾರಿಗಿದೆ ಅಂತೇಳಿ ಅಷ್ಟು ಶೂಟಿಂಗ್ ಮಾಡಿ ಸುಸ್ತಾಗಿ ಬಂದು ಯಾರೋ ಯಾರೊಬ್ಬರು ನಿಮ್ಮ ಕೈ ಹಿಡ್ಕೊಂಡು ಈ ಫುಲ್ ಹಾಡಿಂಗ್ ಹೇಳಿ ಕೇಳ ನಮಗೆ ಆಗಲ್ಲ ರೀ ನಮಗೆ ಆಗಲ್ಲ ಏನಾರು ಅಯ್ಯೋ ಬಿಡಪ್ಪ ಅಂತ ಏನೋ ಒಂದು ಹೇಳ್ಬಿಡ್ತೀವಿ ಥ್ಯಾಂಕ್ಸ್ ಅಮ್ಮ ಅಂದ್ಬಿಟ್ಟು ಹೋಗ್ಬಿಡ್ತೀವಿ ಆರಾಮಾಗಿ ಕೈ ಕೊಟ್ಟರು ನಿಂತ್ಕೊಂಡ್ರು ನೋಡಿದ್ರು ಹೌದ್ರು ನೋಡಿ ಇದು ಇದು ನಾನು ಹೇಳಿದೆ ಅಭಿಮಾನಿ ದೇವರು ಅಂದರೆ ದೇವ್ರ ಥರನೇ ನೋಡಿದ್ರು ಅವರು ಅವನಲ್ಲಿ ವಿಠಲ್ಲ ಅಂದಾಗ ನೀನೇ ಕಣೇ ವಿಠಲ ಅಂತ ಅದು ಆಯ್ತು ತೊಗೊಳಪ್ಪ ನೀನು ಏನು ಬೇಕಾದ್ರೆ ಹೇಳಪ್ಪ ನಾನು ಕೇಳ್ತೀನಿ ಅಂತ ಅದು ನಿಜವಾಗ್ ನಡ್ಕೊಳ್ಳೋ ರೀತಿ ಅಂತ ಇನ್ನೊಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ ಇದೇ ಇದೇ ಅಭಿಮಾನಿಗಳ ಬಗ್ಗೆ ನಮ್ಮ ರಾಮಕೃಷ್ಣ ಪರವಂಸ ಸೀರಿಯಲ್ ಮುಹೂರ್ತಕ್ಕೆ ನಾನು ರಾಜಕುಮಾರ್ ಅವ್ರನ್ನ ಗೆಸ್ಟಾಗಿ ಕರೆದಿದ್ದೆ ಗೆಸ್ಟ್ ಹಾಕರದೆ ಅಲ್ಲೇನಾಯಿತು ಸಿಕ್ಕಾಪಟ್ಟೆ ಜನ ನೋಡಿ ಅದು ರಾಜ್ಕುಮಾರ್ ಬರೋಕ್ಕೆ ಮುಂಚೆ ನಾವು ನಾವೇ ಇದ್ದಿದ್ದು ಯಾರೂ ಇಲ್ಲ ಗಿರಿನಗರ್ ಪಾರ್ಕಲ್ಲಿ ಮಾಡಿದ್ದದ್ದು ಮುಹೂರ್ತ ಮುಹೂರ್ತ ಸರಿ ಯಾರೂ ಇಲ್ಲ ನಾವೇ ಇಲ್ಲ ಒಂದಷ್ಟು ಜನ ಇದ್ದೀವಿ ನಮ್ಮ ಟೀಮ್ ಇದ್ದಾರೆ ರಾಜ್ಕುಮಾರ್ ಕಾರ್ ಬಂದು ಇಳಿದ್ರು ಹಂಗಾಗೆ ಹಂಗೆ ಬಂದರು ನೋಡಿ ಎಲ್ಲ ಕಡೆ ಜನ ಅದು ಹೆಂಗೆ ಬಂದರು ಅದು ಎಷ್ಟು ಬೇಗ ನ್ಯೂಸ್ ಆಯ್ತು ಗೊತ್ತಿಲ್ಲ ಇವಾಗ ಇಂಥರ ಮೊಬೈಲೇ ಇಲ್ವಲ್ಲ ಜಾ ರಾಜ ಹಂಗಿಲ್ಲ ನೋಡ್ರಿ ಪಟ 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 ಜನ ಬಂದುಬಿಟ್ಟರು ಕೊನೆ ಪೊಲೀಸ್ ಎಲ್ಲ ಬಂದು ಎಲ್ಲರೂ ಒಳಗೆ ಒಂದಷ್ಟು ಜನ ಒಳಗೆ ಬಂದ್ಬಿಟ್ರು ಮಿಕ್ಕವರ್ಗೆಲ್ಲ ತರ್ದು ಬಿಟ್ಟಿದ್ರು ಗೇಟ್ವರೆಗೇ ಯಾರು ಪಾರ್ಕಲ್ಲಿ ಶೂಟಿಂಗ್ ಬೇರೆ ಮಾಡ್ಬೇಕು ನಾವು ಮುಹೂರ್ತ ಆಗಬೇಕು ಅಲ್ಲಿ ಬದ್ಮೇಲೆ ಇಲ್ಲೆಲ್ಲ ಸುಮಾರು ಹೊತ್ತಾಯಿತು ನಲ್ಲಿ ಬಂದರು ಅವ್ರನ್ನ ಗೆಸ್ಟ್ ಹಾಕಿ ಕರೆದು ನಾನು ಏನು ಮಾಡಿದೆ ಗೆಸ್ಟ್ಗಳಿಗೆ ಪೂಜೆ ಮಾಡಿಬಿಟ್ಟೆ ಮಾತೃ ದೇವೋಭವ ಪಿತೃದೇವೋಭವ ಅತಿಥಿ ದೇವೋಭವ ಅಂತ ಏನಿದೆ ಆ ಥರ ನಮ್ಮ ಅಪ್ಪ ಅಮ್ಮ ರಾಜ್ಕುಮಾರ್ ದಂಪತಿ ಕೂರಿಸಿ ದೇವ್ರ ಫೋಟೋನೇ ಇಲ್ಲ ರಾಮಕೃಷ್ಣ ಪರಮಂ ಸರ್ ಅಂಥವ್ರು ಇದು ಮಾಡುವಾಗ ನಾವು ನಮ್ಮಲ್ಲಿ ಏನು ನಮ್ಮ ಉಪನಿಷತ್ಗಳೆಲ್ಲ ಏನು ಹೇಳಿದೆ ವೇದೋಪ ಅದನ್ನೇ ಅಳವಡಿಸ್ಕೊಂಡ್ಬಿಡಂತ ಈ ನಾಲ್ಕು ಜನಕ್ಕೆ ಪೂಜೆ ಅವ್ರಿಗೆ ಊದಿನ ಕಟ್ಟಿ ತೋರಿಸಿ ಅವ್ರಿಗೆ ಎಲ್ಲ ಮಾಡಿ ಅವ್ರಿಗೆ ಹಣ್ಣು ಹಂಪಲ್ ಕೊಟ್ಟು ಅವ್ರ ಕೈ ತೊಳೆದು ಅವ್ರ ಕಾಲಿಗೆ ನೀರುಗಳಾಗಿ ಅದನ್ನು ನಾನು ಯಥಾವತ್ತಾಗಿ ಅದನ್ನು ಪಾಲಿಸ್ದೆ ವೇದೋಪನಿಷದಗಳು ಏನಿದೆ ಮಾತೃ ದೇವ ಅದು ರಾಜ್ಕುಮಾರ್ ತುಂಬ ಇಷ್ಟಪಟ್ಟರು ಇದು ನೋಡಿ ಬೇರೆ ಎಲ್ಲರೂ ಮಾಡಿದ್ರೆ ಒಂದು ಪ್ರಸಾದ ಸಿಗುತ್ತೇನೋ ಅಂತಿಂ ಕಾಯ್ತು ಏನೋ ಒಂದು ಹೂ ಬಿದ ಸಿಗ್ತಪ್ಪ ಅಂತ ಇಲ್ಲಿ ನೋಡಿ ಜೀವಂತ ದೇವರುಗಳು ಅವ್ರ ತಂದೆ ತಾಯಿ ಅತಿಥಿ ಅಂತ ಹೇಳಿ ಅವರು ಹಿಂಗಂತ ನೋಡಿ ಅದಕ್ಕಿಂತ ಏನು ಬೇಕ್ರಿ ನಾವು ಇದನ್ನು ಅನ್ವರ್ಸಿ ಅನುಸರಿಸಬೇಕು ಅನ್ಸುತ್ತೆ ನನಗೆ ಅಂದರು ಅಷ್ಟು ಖುಷಿ ಖುಷಿಯಾದ್ರು ಅವರು ಇದೆಲ್ಲ ಆಯ್ತಲ್ಲ ಇದ್ರ ಮಧ್ಯೆ ಏನಾಯ್ತು ಅಂದರೆ ಒಬ್ಬ ಅಭಿಮಾನಿ ಲಿಂಗಾರ ಮಾಡಿ ರಾಜಕುಮಾರ್ ಹೋಗಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಬರ್ತಾ ಇದ್ದಾನೆ ತಳ್ತಾ ಇದಾರೆ ಎಲ್ಲರು ಪೊಲೀಸ್ ತಳಿದ್ರು ಅವ್ನಲ್ಲೆಲ್ಲೋ ಗೇಟ್ ಹೊರಗಿದ್ದ ಅಲ್ಲೆಲ್ಲೋ ಒಳಗೆ ಬಂದ ಇವ್ರು ನೋಡ್ತಾನೆ ಇದ್ದಾರೆ ಇವ್ರು ಹತ್ರ ಎಲ್ಲ ಮಾತಾಡ್ತಿದ್ದಿದ್ರು ಅದು ಮಧ್ಯೆ ಮಧ್ಯೆ ಅವ್ನು ಗಮನಿಸ್ತಾನೆ ಒಬ್ಬ ಯಾರೋ ಬದ್ರೆ ಒದ್ದಾಡ್ತೀನಿ ಅಂತ ಅವ್ನು ಬಂದ ಇಲ್ಲಿ ಬಂದ ಆಮೇಲೆ ನೋಡಿದ್ರೆ ಮೂರ್ತ ಶಾರ್ಟ್ ಇತ್ತು ಒಂದೇ ಜನ ಬಂದ್ಬಿಟ್ರು ಅದ್ರ ಮಧ್ಯೆ ಇವನು ಹೆಂಗೋ ಸೇರ್ಕೊಂಡು ಬಂದ್ಬಿಟ್ಟ ಇವ್ರು ನೋಡ್ರಿ ಅಲ್ಲಿ ಅಂತ ನೋಡಿ ಅವರು ಎಷ್ಟು ಗಮನಿಸಿರ್ತಾರೆ ನನಗೆ ಅಭಿಮಾನ ಯಾರಾದರೂ ಹಪ ಹಪಸ್ತಿದ್ರು ಅವ್ನು ನೋಡಿದ್ರು ಕೊನೆಗೆ ಅದು ಭಗವನ್ ಬಂದರು ಭಗವಾನ್ ಏನೋ ಎಲ್ಲ ಹಾಕಿದ್ರು ಯಾರು ಹಾಕಿದ ತಕ್ಷಣ ಇವರು ಹಿಂಗೆ ನೋಡಿದ್ರು ಅಲ್ಲಿ ಅಲ್ಲಿದ್ದ ಬಾಯಿಲಿ ಅಂದರು ಕರೆದು ಬಿಟ್ಟು ಹಿಂಗಂದ್ರು ಅಲ್ಲಿ ಬಿಟ್ಟು ಬಾಯಿಲಿ ಅಂದರು ಅವ್ನು ಹಾಂ ಅಂತ ಬಂದ್ಬಿಟ್ಟ ಯಾರ ತಡೆ ಹೆಂಗಿಲ್ವಲ್ಲ ಈಗ ರಾಜಕುಮಾರ ಕರೆದಾಗೋಯ್ತು ಅಲ್ಲಿ ಇದ್ರಲ್ಲ ಬಿಟ್ಟರು ಬಂದ ಬಂದ್ಬಿಟ್ಟ ತಕ್ಷಣ ಬಂದ್ಬಿಟ್ಟು ಹತ್ತಿರ ಹೊರದ್ರು ಅಷ್ಟೊಂದು ಬಂದ ತಕ್ಷಣ ನಮಸ್ಕಾರ ಮಾಡ್ಬಿಟ್ಟು ನಿಂತ್ಕೊಂಬಿಟ್ಟ ಆಮೇಲೆ ಆ ಫೋಟೋಗ್ರಾಫರ್ ಹುಡುಕಿದ್ರು ನಮ್ಮ ಫೋಟೋಗ್ರಾಫಿದೆ ಬಿಟೋ ಫೋಟೋ ಅಂತ ಅವ್ರು ಹೇಳಿದ್ರು ನಾನು ತೆಗಿಯಪ್ಪ ಅಂತ ಅವ್ರು ನೋಡ್ಬಿಟ್ಟು ಹಿಂಗೆ ತೆಗೆದ ತೆಗೆದ ಮೇಲೆ ತಿರುಗಿ ನಮಸ್ಕಾರ ಅಂದರೆ ಸಮಾಧಾನ ಅಲ್ಲ ಅಂತ ಹೇಳ್ಬಿಟ್ಟು ಫೋಟೋ ನೋಡಿ ಇದು ಯಾರು ಮಾಡ್ತಾರೆ ಆಯ್ತಲ್ಲಪ್ಪ ಅಲ್ಲಿಂದ ನೋಡ್ತಾ ನೀನು ಖುಷಿ ನಾನು ಅಂದರೆ ಹಾಂ ಮಾತಾಡ್ಬಿಟ್ಟು ಹೋದ ನೋಡಿ ಇದು ನನಗೆದು ಇದು ನಿಜವಾಗಿ ಅಭಿಮಾನಿಗಳನ್ನ ದೇವ್ರ ಥರ ನೋಡಿದ ರೀತಿ ಬಾಯಿ ಮಾತುಗೆ ಎಲ್ಲರೂ ಹೇಳ್ಬಿಡ್ಬೋದು ಏ ರಾಜ್ಕುಮಾರ್ ಅವ್ರ ಜೀವನನೇ ಸಿನಿಮಾ ಸಿನಿಮಾದಲ್ಲಿರೋ ಮಾತುಗಳೇ ಅವ್ರ ಜೀವನದ ಮಾತುಗಳು ಆಗಿದ್ವು ಎಷ್ಟೊಂದು ಅಲ್ಲಿರೋ ಒಂದೊಂದು ಆದರ್ಶಗಳು ಅವ್ರ ಜೀವನದಲ್ಲಿ ಪಾಲಿಸ್ಕೊಂಡು ಬಂದಂಥವೇ ಸೊ ಇದು ಅಭಿಮಾನಿ ದೇವರು ಅಂತ ಯಾಕೆ ಕರೆದ್ರು ಅನ್ನೋದಿಂದ ಒಂದು ಸಣ್ಣ ವಿಶ್ಲೇಷ ಇದು ಅದ್ಭುತವಾಗಿ ಹೇಳಿದ್ರಿ ಇಷ್ಟು ಇಷ್ಟು ಬ್ಯೂಟಿಫುಲ್ ಆಗಿರೋ ಇಷ್ಟು ಹಾರ್ಟ್ ಟಚಿಂಗ್ ಆಗಿರೋ ಇನ್ಸಿಡೆಂಟ್ಗಳು ನನಗನ್ಸುತ್ತೆ ನಮ್ಮ ಪ್ರೇಕ್ಷಕರು ಬಹಳ ಜನ ನೀವು ಪುಣ್ಯ ಮಾಡಿದ್ರಂತ ನಾನು ಹೇಳ್ತಾ ದೊಡ್ಡ ಖಂಡಿತ ಪುಣ್ಯ ಮಾಡಿದ ಸರ್ ಇಲ್ದಿರಿ ಆ ಸಹವಾಸ ಅಷ್ಟು ದೊಡ್ಡ ಮೇರು ಪರ್ವತ ಅದ್ರ ಜೊತೆ ನಾವು ಕಳೆದ್ವಲ್ಲ ದಿನಗಳನ್ನ ಮನಸಾರೆ ಮಾತಾಡೋದವಲ್ಲ ಅಲ್ಲಿ ಗೋಡೆನೇ ಇರಲಿಲ್ಲ ನಾನು ಒಬ್ಬ ಪತ್ರಕರ್ತನಾಗ ಹೋಗ್ಲೇ ಇಲ್ಲ ಮೊದಲ ಮೊದಲು ನಾನು ಪತ್ರಕರ್ತನಾಗೆ ಹೋಗಿದ್ದು ಬರ್ತಾ ಬರ್ತಾ ಆ ಗೋಡೆ ಹೋಯ್ತು ಸುಮ್ಮನೆ ಒಂದು ಆತ್ಮೀಯತೆ ಒಂದು ಸಲಿಗೆ ಬಂದ್ಬಿಡುತ್ತೆ ಆಮೇಲೆ ಅದು ನನ್ನ ಪುಣ್ಯ ಅಷ್ಟೇ ವೆರಿ ನೈಸ್ ವೆರಿ ನೈಸ್ ನನಗೊಂದು ಒಂದು ಸಲ ಇದು ಎಲ್ಲೋ ಓದಿದ್ದು ನಾನು ಪುನೀತ್ ರಾಜ್ಕುಮಾರ್ ಅವರು ಮತ್ತು ಅಣ್ಣ ಅವರು ಎಲ್ಲೋ ಹೋದಾಗ ಹಿಂಗೆ ಸಾಗರದೋಪಾದಿಯಲ್ಲಿ ಜನ ಬಂದಾಗ ಅಪ್ಪು ಅವಾಗ ಚಿಕ್ಕವರಿದ್ದಾಗ ಭಯ ಪಡ್ತಾ ಇದ್ರಂತೆ ಅವಾಗ ಹೇ ಸಮಾಧಾನ ಮಾಡಿದ್ದ ಅವರು ಭಯ ಪಡ್ಬೇಡ ಅವರು ಹೇಗೆ ಅಭಿಮಾನಿಗಳ ಬಗ್ಗೆ ಹೇಳಿರೋದು ವಂಡರ್ಫುಲ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಹಂಚಿಕೊಂಡದ ಈ ವಿಚಾರಗಳನ್ನ ಸೊ ಸ್ನೇಹಿತರೆ ಇದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಅಭಿಮಾನಿಗಳ ಮಧ್ಯದ ಸಂಬಂಧ ಆ ಸಂಬಂಧ ರೂಪುಗೊಂಡ ರೀತಿ ಮತ್ತು ಅಭಿಮಾನಿ ದೇವರು ಅನ್ನೋ ಶಬ್ದ ರೂಪುಗೊಂಡ ರೀತಿ ಆ ಭಾವ ರೂಪುಗೊಂಡ ರೀತಿ ಬಗ್ಗೆ ನಮ್ಮ ಪ್ರವೀಣ್ ಅವರು ಹೇಳಿದರು ಸೊ ಇದು ಅಣ್ಣ ಅವ್ರನ್ನ ನಾವು ಅರ್ಥ ಮಾಡಿಕೊಳ್ಳೋ ಏನೋ ಪ್ರಕ್ರಿಯೆ ಇದೆ ಅದರಲ್ಲಿ ಇನ್ನೊಂದು ತುಂಬ ಮುಖ್ಯವಾದ ಭಾಗ ಅಂತ ಅನಿಸುತ್ತೆ ಸೊ ಈ ಕಾರ್ಯಕ್ರಮ ಕೂಡ ನಿಮಗೆ ಇಷ್ಟ ಅಂತ ಭಾವಿಸ್ತಾ ಇದ್ದಾನೆ ಮುಗಿಸ್ತಾ ಇದ್ದೀನಿ ಖಂಡಿತ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಖಂಡಿತ ಪ್ರೆಸ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದರೆ ಇನ್ಸ್ಟಾಮೋಜು ಡಾಟ್ ಕಾಮ್ ಮತ್ತು ಪೇ ಟಿ ಒನ್ ಡಾಟ್ ಕಾಮ್ ಮೂಲಕ ನೀವು ಅದನ್ನು ಸಪೋರ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ